ಈಗ ಜಪಾನ್ ಮೇಲೆ ಅಟಾಮಿಕ್ ದಾಳಿ ಆದಮೇಲೆ ಅವರು ಅಮೆರಿಕದ ಒಂದು ಪ್ರಾಡಕ್ಟನ್ನು ಕೊಂಡುಕೊಳ್ಳೋದಿಲ್ಲ ಅನ್ನೋ ಒಂದು ಏಕತೆ ಸಮಾನ ಚಿಂತನೆ ಬಂತು ಹೀಗಾಗಿ ಆ ದೇಶ ಒಂದು ಸ್ಟ್ರಾಂಗ್ ತನ್ನ ಕನಸನ್ನು ಈಡೇರಿಸಿಕೊಳ್ಳೋದಕ್ಕೆ ಅವಕಾಶ ಆಯಿತು ಅಂತ ನಮ್ಮಲ್ಲಿನ ಪರಿಸ್ಥಿತಿ ನೋಡುವಾಗ ಗೈಡ್ ಮಾಡುವಂಥವರೋ ಮಿಸ್ಗೈಡ್ ಮಾಡುವಂಥವರೋ ಆಯ್ಕೆಗಳು ಹಲವಾರಿದ್ದಾವೆ ಈ ಚಿಂತನೆಯಲ್ಲಿ ಏಕತೆ ಅನ್ನೋದು ಬರದೇ ಇರೋದಕ್ಕೋ ಬರೋದಕ್ಕೆ ಅಡ್ಗಾಲ ಹಾಕಿದ್ದಕ್ಕೋ ನಮ್ಮ ಗ್ರೋತ್ಗೆ ಚೀನಾದ ಆಪ್ಗಳನ್ನ ಬ್ಯಾನ್ ಮಾಡಿದ್ವಿ ನಮಗೆ ಕೋವಿಡ್ ನ ನಲ್ಲಿ ಚೀನಾ ಕೊಟ್ಟಂತ ತೊಂದರೆಯನ್ನ ಮುಂದಿರಿಸಿಕೊಂಡು ಚೀನಾದ ಆಪ್ ಗಳನ್ನ ಬ್ಯಾನ್ ಮಾಡಿದ್ವಿ ಚೀನಾದ ಆಟಿಕೆಗಳು ಭಾರತದಲ್ಲಿ ತುಂಬ ಹೋಗಿದ್ವು ಅದಕ್ಕೆ ಸೆಡ್ ಹೊಡಿತೀವಿ ಅಂತ ನಿಂತ ನಂತರ ಇವತ್ತು ಭಾರತದ ಆಟಿಕೆಗಳು ಎಕ್ಸ್ಪೋರ್ಟ್ ಆಗ್ತಾ ಇವೆ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ ಈ ವಿಚಾರವನ್ನು ನೋಡ್ತಿರುವಾಗ ನಾವು ಹೆಂಗ್ ಸೆಡ್ ಹೊಡೆದಿದ್ದೀವಿ ಅಂತಂದ್ರೆ ನೀವು ನಮ್ಮ ಬಾರ್ಡರ್ ಅಲ್ಲಿ ತಂಟೆ ಮಾಡ್ತೀರಾ ಅಂತಂದ್ರೆ ನಿಮ್ಮ ವ್ಯಾಪಾರಕ್ಕೆ ಬಿಸ್ನೆಸ್ಗೆ ಹೆಂಗೆ ತಂಟೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಅಂತ ನಾವು ತಂಟೆ ಮಾಡ್ತೀವಿ ಡಸಂಟ್ ಮೀನ್ ಚೀನಾದ ಮತ್ತು ನಮ್ಮ ವ್ಯಾಪಾರ ಸಂಬಂಧ ತುಂಬ ಹಾಳಾಗಿ ಹೋಗ್ಬಿಟ್ಟಿದೆ ಅಥವಾ ಅವರ ಮತ್ತು ನಮ್ಮ ನಡುವಿನ ವಿತ್ತೀಯ ಕೊರತೆ ಏನಿಲ್ಲ ಅವರದು ನಮ್ಮ ವ್ಯಾಪಾರ ಜಾಸ್ತಿಯೇ ಆಗಿದೆ ಇನ್ಫ್ಯಾಕ್ಟ್ ಅವರಿಂದ ಬರುವಂಥ ಆಗ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನುವಂಥ ಆತಂಕ ಇದೆ ಬಟ್ ಭಾರತದ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್ ಆಲ್ಸೋ ಇನ್ಕ್ರೀಸಿಂಗ್ ಹೀಗಾಗಿ ನಮ್ಗೆ ಈ ಕನೆಕ್ಷನ್ ಇದೆಯಲ್ಲ ಎಲ್ಲೋ ಒಂದ್ ಕಡೆ ಕೆಲವು ಕಾಲ ಬೇಕಾಗ್ಬೋದು ಆದರೆ ಒನ್ ಫೈನ್ ಡೇ ಚೀನಾನ ಹಿಂದಿಕ್ಕಿ ಭಾರತ ಮುಂದೆ ಹೋಗ ಹೋಗಿದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಇವತ್ತಿನ ರಿಪೋರ್ಟ್ ನಾನು ಹೇಳ್ತೀನಿ ನಾಟ್ ರಾಂಗ್ ಇಟ್ ಈಸ್ ಗಿವನ್ ಫ್ರಮ್ ಸಿ ಎನ್ ಸಿ ಎನ್ ಎನ್ ರಿಪೋರ್ಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಅಮೆರಿಕಾದ ಸಿಇಒಗಳನ್ನು ಕೂರಿಸ್ಕೊಂಡು ಒಂದು ಸರ್ವೆ ಮಾಡಿದ್ದಾರೆ ನಿಮಗೆ ಚೀನಾ ಪ್ರೊಡ್ಯೂಸ್ ಮಾಡುವ ವಸ್ತುಗಳನ್ನ ಭಾರತವೂ ಪ್ರೊಡ್ಯೂಸ್ ಮಾಡತ್ತೆ ಅಂತ ಆದರೆ ಎಷ್ಟು ಜನ ಭಾರತದ ವಸ್ತುಗಳನ್ನು ಅಪೇಕ್ಷಿಸ್ತೀರಿ ಅಂತ ಸೆವೆಂಟಿ ಭಾರತದ ವಸ್ತುಗಳನ್ನು ನಾವು ಸ್ವೀಕಾರ ಮಾಡ್ತೀವಿ ಚೀನಾ ಅದನ್ನು ತಗೊಳ್ಳಲ್ಲ ಅಂತ ಅಂಡ್ ಇಂಟ್ರೆಸ್ಟಿಂಗ್ಲಿ ಮೋರ್ ದೆನ್ ಫಿಫ್ಟಿ ಒನ್ ಫಿಫ್ಟಿ ಟೂ ಪರ್ಸೆಂಟ್ ಜನ ಚೀನಾದ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಆತಂಕ ವ್ಯಕ್ತಪಡಿಸಿದ್ದಾರೆ ಇಟ್ ಈಸ್ ಡೇಂಜರಸ್ ಅಂತ ಅಂಡ್ ಥರ್ಟಿ ಫೈವ್ ಪರ್ಸೆಂಟ್ ಜನ ಭಾರತದ ವಸ್ತುಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಚೀನಾ ಬಗ್ಗೆ ಇರುವಂತಹ ಈ ಆತಂಕ ಇದೆಯಲ್ಲ ದಿನೇ ದಿನೇ ಜಾಸ್ತಿ ಆಗ್ತಿದೆ ಭಾರತದ ಎಕ್ಸೆಪ್ಟೆನ್ಸ್ ಜಾಸ್ತಿ ಆಗ್ತಿದೆ ಸೊ ನನಗೆ ಕಡೆ ಭಾರತ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಜಾಗೃತಗೊಂಡಿರುವಂತಹ ರಾಷ್ಟ್ರವಾಗಿ ನಿಂತಿರೋದ್ರಿಂದ ಸಮರ್ಥವಾದ ಲೀಡರ್ಶಿಪ್ ಮಾಡಿಸ್ತಾ ಇದೆ ಅಂತ ಒಂದು ಪಾಯಿಂಟ್ ಅಪ್ಡೇಟ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾ ಮತ್ತೆ ವೆಸ್ಟ್ ಕಿತ್ತಾಡ್ಕೊಳ್ತಿರೋದ್ರಿಂದ ಐಫೋನ್ ಒಟ್ಟು ಎರಡು ಕೋಟಿ ಸಂಖ್ಯೆಯಲ್ಲಿ ಭಾರತದಲ್ಲಿ ಸೃಷ್ಟಿಯಾಗೋದಕ್ಕೆ ಈಗಾಗಲೇ ಎಲ್ಲ ರೆಡಿಯಾಗಿದೆ ಇದರಿಂದ ಐವತ್ತು ಸಾವಿರ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇವೆ ಅಂಡ್ ಚೀನಾ ತುಂಬ ಕಡಿಮೆ ಕಾಸ್ಟ್ನಲ್ಲಿ ನಿಮಗೆ ಅಸೆಂಬ್ಲಿಯನ್ನು ಮಾಡಿಕೊಡುವಂಥ ದೊಡ್ಡ ಮಟ್ಟದ ಇಂಜಿನಿಯರಿಂಗ್ ಎಕ್ಸ್ಪರ್ಟೀಸನ್ನು ಹೊಂದಿತ್ತು ಅನ್ನೋ ಥರ ಇತ್ತು ಆದರೆ ಈಗ ಭಾರತದ ಕಡೆಗೆ ಆ ಅವಕಾಶಗಳು ಬರ್ತಾ ಇದ್ದಾವೆ ಅಂತ ಇದು ಬಹಳ ಇಂಪಾರ್ಟೆಂಟು ಈಗ ಮುಂದುವರೆದು ನಾವು ಮಾತಾಡಬೇಕಾಗಿರುವುದು ಸರ್ ಡಿಜಿಟಲ್ ಬೂಮ್ ಇರಬಹುದು ಕನ್ಸ್ಯೂಮರ್ ಮಾರ್ಕೆಟ್ ಇರಬಹುದು ಹಾಗೆಯೇ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ಬಂದಾಗ ಬಿಸ್ನೆಸ್ ರಿಲೇಟೆಡ್ ಲೋನ್ಗಳನ್ನು ಪಡ್ಕೊಳ್ತಿರೋ ಸಂಖ್ಯೆ ಕಳೆದ ಎರಡು ವರ್ಷದಲ್ಲಿ ನಲವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ಸು ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿಯ ಸ್ಟಡಿ ಹೇಳುತ್ತೆ ಇದು ಯಾವ ರೀತಿ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಿದೆ ಅನ್ನೋದು ಈ ಹಿಂದೆ ಎರಡು ಸಾವಿರದ ಎರಡರಲ್ಲಿ ಇನ್ಕ್ರೆಡಿಬಲ್ ಇಂಡಿಯಾ ಅಂತಿತ್ತು ಈಗ ಇನ್ ಎವಿಟೆಬಲ್ ಇಂಡಿಯಾ ಅಂದ್ರೆ ಅನ್ಸ್ಟಾಪಬಲ್ ಇಂಡಿಯಾ ಅನ್ನೋ ತರದಿದೆ ಬಗ್ಗೆ ಮೂಲಕ ಈ ಎಕ್ಸ್ಪೋರ್ಟ್ ಓರಿಯಂಟೆಡ್ ವಸ್ತುಗಳಿಗೆ ನಾವು ಸರ್ಕಾರ ಅದಕ್ಕೆ ವಿಶೇಷವಾಗಿರುವಂತಹ ರಿಬೇಟ್ಸ್ ಕೊಡುತ್ತೆ ಇವತ್ತು ಭಾರತ ಯಾಕೆ ಮೊಬೈಲ್ ಕ್ಷೇತ್ರದಲ್ಲಿ ಈ ತರದ ಮುನ್ ಮುಂಚೂಣಿಯಲ್ಲಿ ನಿಂತುಕೊಂಡಿದೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ ಇವತ್ತು ಭಾರತ ಫೈವ್ ಜಿ ಸೆಕ್ಟರ್ ನಲ್ಲಿ ನನಗನ್ಸುತ್ತೆ ಜಗತ್ತಿನ ಉಳಿದೆಲ್ಲ ರಾಷ್ಟ್ರಗಳಿಗಿಂತ ಹೆಚ್ಚು ವೇಗವಾಗಿ ಫೈವ್ ಜಿಗೆ ಅಡಾಪ್ಟ್ ಆಗಿರುವಂತಹ ರಾಷ್ಟ್ರ ಭಾರತ ಅಂತ ಇವತ್ತು ಹೇಳಲಾಗ್ತಿದೆ ಇವೆಲ್ಲವನ್ನು ನೋಡುವಾಗ ನನಗೆ ಒಂದು ಕಡೆ ಏನನ್ಸುತ್ತೆ ಅಂತಂದ್ರೆ ಭಾರತದ ಈ ವೇಗ ಇದೆಯಲ್ಲ ಈ ವೇಗ ನಿರಂತರವಾಗಿ ಹಂತ ಹಂತವಾಗಿ ಡೆವಲಪ್ ಆಗ್ತಾ ಬರ್ತಿರುವಂತದ್ದು ಅಂತ ಹೀಗಾಗಿ ದೇಶದ ಪ್ರಧಾನಿ ಹೇಳ್ತಾರೆ ಈಗ ಐದನೇ ದೊಡ್ಡ ಐದನೇ ದೊಡ್ಡ ಎಕನಾಮಿ ಆಗಿದ್ದೀವಿ ನಾವು ನನ್ನ ಮೂರನೇ ಟರ್ಮ್ ನಲ್ಲಿ ಭಾರತವನ್ನು ಮೂರು ದೊಡ್ಡ ಎಕನಾಮಿಗಳಲ್ಲಿ ಒಂದ್ ಮಾಡ್ತೀವಿ ಅಂತ ನಾನು ಇದನ್ನ ನೋಡೋ ದೃಷ್ಟಿ ಹೇಗೆ ಅಂತಂದ್ರೆ ಮೂರನೇ ದೊಡ್ಡ ಎಕಾನಮಿ ಆಗತ್ತೆ ಅಂತಲ್ಲ ಮೂರಲ್ಲಿ ಒಂದ್ ಆಗತ್ತೆ ಅಂತಂದ್ರೆ ನಾವು ಎರಡನೇದು ಆಗ್ಬಹುದು ಗೊತ್ತಿಲ್ಲ ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಎಲ್ಲರೂ ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಫಿಫ್ಟಿ ವೇಳೆಗೆ ಭಾರತ ತುಂಬಾ ಮುಂದಕ್ಕೆ ಹೋಗುತ್ತೆ ಅಂತಾರೆ ಬಟ್ ನನ್ಗೆ ಅನ್ಸುತ್ತೆ ನಾವು ಹೋಗ್ತಾ ಇರುವ ಸ್ಪೀಡು ಮತ್ತು ಜಗತ್ತು ನಮ್ಮನ್ನ ಎಸಿಮುಲೇಟ್ ಮಾಡ್ಕೊಳ್ತಾ ಇರುವಂತ ರೀತಿ ನೋಡಿದ್ರೆ ನಾವು ಎರಡನೇ ನಂಬರಿಗೆ ಹೋದ್ರು ಯಾರು ಅಚ್ಚರಿ ಪಡಬೇಕಾಗಿಲ್ಲ ಅಂತ ಅನ್ಸುತ್ತೆ ಈ ಇದನ್ನೆಲ್ಲ ಸಾಧ್ಯವಾಗಿ Siddu yenidoğan da, avet ya ಇನ್ ಮ್ಯಾಜಿಕ್ ಏನಾಯ್ತು ಭಾರತೀಯರನ್ನ ನೋಡುವ ದೃಷ್ಟಿಕೋನ ಹೇಗಿತ್ತು ಅಂತಂದ್ರೆ ಫಾರ್ ಎಕ್ಸಾಂಪಲ್ ವಿಸ್ತಾರ ಚಾನೆಲ್ ವಿಸ್ತಾರ ಚಾನಲ್ ನ ಅಲ್ ಜಜೀರಾ ಜೊತೆ ಕಂಪೇರ್ ಮಾಡೋದು ಬಿಬಿಸಿ ಒಂದಿಗೆ ಕಂಪೇರ್ ಮಾಡೋದು ಯಾವತ್ತಿದ್ರೂ ಡೆವಲಪ್ಮೆಂಟ್ ಇಲ್ಲ ಸಾಧ್ಯ ಇಷ್ಟೇ ಅಂತ ಅನ್ಕೊಂಡ್ಬಿಟ್ರೆ ಅಷ್ಟೇ ಆದ್ರೆ ನನ್ನ ಚಾನೆಲ್ಗೂ ಒಂದು ತಾಕತ್ತಿದೆ ಈ ಚಾನೆಲ್ ಒಂದಿನ ವರ್ಲ್ಡ್ ನ ಆ ಗೆ ಹೋಗ್ಬೋದು ಅನ್ನುವಂತ ಒಂದು ಆತ್ಮವಿಶ್ವಾಸ ತುಂಬೋದಿದೆಯಲ್ಲ ಅದು ಈ ದೇಶದ ಜನರಲ್ಲಿ ಇದೆ ಆ ಸಾಮರ್ಥ್ಯವನ್ನು ಹೊರಗೆ ತೆಗಿಬೇಕು ಅನ್ನುವಂತ ನೇತೃತ್ವವೇ ಇರಲಿಲ್ಲ ಈ ದೇಶದ ಜನರನ್ನು ಹಳ್ಳಿಯ ಜನ ಅಂತ ಕರೆಯಲಾಗ್ತಿತ್ತು ಇದನ್ನು ಸುಮ್ನೆ ಕ್ಯಾಮೆರಾ ಮುಂದೆ ಹೇಳಬೇಕು ಅಂತ ಹೇಳ್ತಿಲ್ಲ ಪಿ ಚಿದಂಬರಂ ಈ ದೇಶದ ರಕ್ಷಣಾ ಸಚಿವರು ಆಗಿದ್ರು ಈ ದೇಶದ ಎಕನಾಮಿ ಮಿನಿಸ್ಟರ್ ಕೂಡ ಸದನದಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿ ಹೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ಬುದ್ಧಿ ಇಲ್ಲ ಅವರು ಮೊಬೈಲ್ಗೆ ಬ್ಯಾಂಕ್ ತರ್ತೀನಿ ಅಂತ ಹೇಳ್ತಾರೆ ಈ ದೇಶದ ಹಳ್ಳಿಗಳಿಗೆ ವರ್ಕ್ ಇಲ್ಲ ಈ ದೇಶದ ಹಳ್ಳಿಯ ಜನಕ್ಕೆ ಮೊಬೈಲ್ ಬಳಸಲಿಕ್ಕೆ ಬರೋದಿಲ್ಲ ಸ್ಮಾರ್ಟ್ ಫೋನ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಇಂಥವ್ರ ಕೈಯಲ್ಲಿ ಬ್ಯಾಂಕ್ ಕೊಟ್ಟರೆ ಏನಾಗುತ್ತೆ ವಿಸ್ತಾರವಾಗಿ ಮಾತನಾಡಿದ ಮಾಡ್ತಾರೆ ಮಾತು ಹೇಳಿ ಇವತ್ತು ಈ ದೇಶದ ಹಳ್ಳಿಗಳು ಬಳಸ್ತಾ ಇಲ್ವಾ ಈ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ವಾ ಈ ದೇಶದ ರೈತನು ಯಾರು ತರಕಾರಿ ಮಾರಾಟ ಮಾಡ್ತಾನೋ ಅವ್ನು ಕ್ಯೂ ಕೋಡ್ ಬಳಸ್ಕೊಂಡು ಬಿಸ್ನೆಸ್ ಮಾಡೋದಿಲ್ವಾ ಇವತ್ತು ಜಗತ್ತಿನ ಹೆಚ್ಚು ಕಡಿಮೆ ನಾನು ಮೊನ್ನೆ ನೋಡ್ತಿದ್ದೆ ಅಮೆರಿಕ ಮೂರು ವರ್ಷಕ್ಕೆ ಎಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡುತ್ತೋ ಭಾರತ ಒಂದ್ ತಿಂಗಳಲ್ಲಿ ಮಾಡುತ್ತೆ ಅಂತ ವೇರ್ ಆರ್ ವಿ ನೂರ ಜನರ ಜನರ ಬಿಡಿ ನೂರು ಕೋಟಿ ಜನರ ಭಾರತ ಅಮೆರಿಕಾದ ಮೂರು ವರ್ಷದ ಡಿಜಿಟಲ್ ವಹಿವಾಟನ್ನು ಒಂದು ವರ್ಷದಲ್ಲಿ ಮಾಡುತ್ತೆ ಅಂತಂದ್ರೆ ನಿಮಗೆ ಭಾರತೀಯರ ಮೇಲೆ ವಿಶ್ವಾಸ ಇರಲಿಲ್ಲ ಅಂತ ಆಗ್ಲಿಲ್ವೇನು ಈ ಮನುಷ್ಯ ವಿಶ್ವಾಸ ಇಟ್ಟ ಎಸ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ